is the best religion to mankind. Humanity. ಬರೇ ಒಂದು ಕೊಡಪಾಣ ನೀರಿಗಾಗಿ ತನ್ನ ಮತ್ತು ತನ್ನ ಮಕ್ಕಳ ದಾಹ ನೀಗಿಸಲು ಹಗ್ಗ ಸಹಿತ ಕಿಲೋಮೀಟರ್ವರೆಗೂ ಸವಾರಿ ಹೋಗುವ ಈ ಮಹಿಳೆಯ ಕಣ್ಣೀರ ಕಥೆಯಿದು. ಒಂದು ಹನಿ ನೀರಿನ ಮಹತ್ವವೇನು ಎಂಬುದನ್ನು ಈ ಮಹಿಳೆಗೆ ಕೇಳಿದರೆ ಖಂಡಿತ ನೀರಿನ ಮಹತ್ವ ನಮಗೆ ತಿಳಿಯುತ್ತೆ. ಕಾರ್ಕಳ ತಾಲೂಕು ಬೆಳ್ಮಣ್ಣು ಗ್ರಾಮದ ಇಂದಾರು ಎಂಬಲ್ಲಿ ವಾಸವಿರುವ ವಿಧವೆ ಗೀತರವರ ಮನವಿ ಹ್ಯುಮ್ಯಾನಿಟಿ ಸಂಸ್ಥೆಗೆ ಬಂದಿತ್ತು. ಹಿಂದುಳಿದ ಬಡ ಕುಟುಂಬಕ್ಕೆ ಸೇರಿದ ಈ ಮಹಿಳೆಯ ಗಂಡ ತೀರಿಹೋಗಿ ವರ್ಷಗಳು ಕಳೆದಿವೆ. ಅಂತ್ಯೋದಯ ರೇಷನ್ ಕಾರ್ಡ್ ಹೊಂದಿದ ಕುಟುಂಬ ಇದಾಗಿದ್ದು ಬಡತನ ರೇಖೆಗಿಂತ ಕೆಳಮಟ್ಟದಲ್ಲಿದೆ. ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದ ಕಾರಣ ದೂರದ ಒಂದು ಮನೆಯಿಂದ ದಿನಾಲೂ ನೀರಿಗಾಗಿ ಇವರ ಪಯಣ. ಕುಡಿಯುವ ನೀರು ಅಲ್ಲದೆ ಇತರ ಅಗತ್ಯಗಳಿಗೆ ನೀರು ತರಲು ಪದೇ ಪದೇ ಇದೇ ದಾರಿಯಲ್ಲಿ ಸಾಗಬೇಕಾದ ಅನಿವಾರ್ಯತೆ. ಮಳೆಗಾಲದಲ್ಲಿ ಈ ದಾರಿಯಲ್ಲಿ ನಡೆದಾಡಲು ಇವರು ಪಡುವ ಸಂಕಟ ಹೇಳತೀರದು. ಯಾವುದೇ ಅಸಹಾಯಕ ಕುಟುಂಬದ ಮನವಿ ಬಂದಲ್ಲಿ ಆ ಬಗ್ಗೆ ಸ್ಥಳೀಯರಿಂದ ಸಕಾರಾತ್ಮಕ ಹಾಗೂ ನಕಾರಾತ್ಮಕ ಎರಡೂ ವಿಷಯಗಳನ್ನು ಅರಿತು ಅವರ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ಅದರ ನಂತರ ಅವರಿಗೆ ಸಹಾಯ ಮಾಡುವುದು ಹ್ಯುಮ್ಯಾನಿಟಿ ಸಂಸ್ಥೆಯ ವಾಡಿಕೆ. ಆದರೆ ಅದಕ್ಕಿಂತ ಮಿಗಿಲಾಗಿ ಮನುಷ್ಯತ್ವವನ್ನು ಮೆರೆಯುವುದು ದೇವರು ನಮಗೆ ಕೊಟ್ಟ ಕಾಣಿಕೆ. ಇದೇ ಮನುಷ್ಯತ್ವವನ್ನು ಮೆರೆದು ಇವರಿಗೆ ಸಹಾಯಹಸ್ತ ಚಾಚಲು ಹ್ಯುಮ್ಯಾನಿಟಿ ಸಂಸ್ಥೆ ಮುಂದೆ ಬಂದಿದೆ. ಕಳೆದ 20 ವರ್ಷದಿಂದ ಇದೇ ಸರಕಾರಿ ಜಾಗದಲ್ಲಿ ಈ ಕುಟುಂಬದ ವಾಸ. ಆದರೆ ಈ ಜಾಗ ಇನ್ನೂ ಇವರ ಹೆಸರಲ್ಲಿಲ್ಲ. ಪ್ರಸ್ತುತ ತನ್ನ ಇಬ್ಬರು ಗಂಡು ಮಕ್ಕಳ ಜೊತೆ ಈ ಮಹಿಳೆ ಗೀತರವರು ಇಲ್ಲಿ ವಾಸವಾಗಿದ್ದಾರೆ. ಇದನ್ನು ಮನೆಯಂತ ಕರೆಯಲು ಸಾಧ್ಯವಿಲ್ಲದಿದ್ದರೂ ಇದೇ ಈ ಕುಟುಂಬದ ಆಶ್ರಯ. ಹಿರಿಯ ಮಗ ಉದಯನಿಗೆ ದೃಷ್ಟಿದೋಷ ಸಮಸ್ಯೆ ಇದ್ದರೆ ಕಿರಿಯ ಮಗ ದಿನೇಶನಿಗೆ ಮಾನಸಿಕ ಸಂಬಂಧಿ ಕಾಯಿಲೆ ಇದೆ. ಬಟ್ಟೆ ಒಗೆಯಲು ಮಗದೊಮ್ಮೆ ಇವರು ಬೇರೆನೇ ದಾರಿಯಲ್ಲಿ ಕಿಲೋಮೀಟರ್ವರೆಗೆ ನಡೆಯಬೇಕಾಗಿದೆ. ಇಂದೋ ನಾಳೆಯೋ ಬೀಳಲು ತಯಾರಾದ ಗುಡಿಸಲು ಮನೆ ಒಂದು ಕಡೆ, ಅನಾರೋಗ್ಯದಿಂದ ಬಳಲುವ ಮಕ್ಕಳು ಇನ್ನೊಂದು ಕಡೆ. ಈ ವಿಧವೆ ಅಸಹಾಯಕ ಮಹಿಳೆಗೆ ಮಾನವೀಯ ದೃಷ್ಟಿಯಿಂದ ಖಂಡಿತ ನಾವು ಸಹಾಯಹಸ್ತ ಚಾಚಲೇಬೇಕಾಗಿದೆ. ಆಸ್ಪತ್ರೆ ಇತ್ತೆ ಮಣಿಪಾಲಾಡ ಅಮ್ಮ ರಡ್ಡ ತಿಂಗಳು ತಾಂಕಿ ತುಯ್ಯರೆ ಇತ್ತೆ ಅಮ್ಮ ಬೇಲೆಜ್ಜಿ ಇಲ್ಲಡಿಲ್ಲರೆ ಆಯನ್ನ ಅಮ್ಮಗೆ ದೂರ ಹೊಡೆದು ನೀರು ಕಣ್ಣೋಡು ಪಾಪಾರೆ ನೀರು ಕಂಡ್ರೆ ಆಪುಜಿ ಮೂಲು ನೀರ್ಲಜ್ಜಿ ಎಂಗಲೇ ಮೂಲು ಜಾಗಲಜ್ಜಿ ಮೆಗ್ಯಾಗ ಮಾನಸಿಕ ಅಂದ ಜರ ಹುಷಾರಿಜ್ಜಂದೆ ಅವರು ಮಾತ್ರ ಕಣ್ಣೊಂದಿಲ್ಲ ಎನ್ನ ಕಣ್ಣು ಅವು ಬ್ರೈನ್ ಟ್ಯೂಮರ್ ಇಂದಾಯಿನಿ ಕಣ್ಣು ತೋಜೊಂದಿಜ್ಜಿ ಫಸ್ಟ್ ಮೆಡಿಕಲ್ ಒಂದು ಮಣಿಪಾಲ ಅಡ್ಮಿಂಟ್ ಆಗಿದ್ದೆ ಇತ್ತೆ ಸ್ಕ್ಯಾನಿಂಗ್ ಮಲ್ಪರ ಬಂತೀರಿ ಸ್ಕ್ಯಾನಿಂಗ್ ಮಲ್ಪರ ದುಡ್ಡಿಜ್ಜಿ ಎಂಕಲ್ಲ ಇಲ್ಲೊಂಜಿ ಅವಡು ಬಕ ಎಂಕಲ್ಲಿ ಪಾರ ತಾದಿಜ್ಜಿ ತಾದಿ ಅವಡು ಬಕೊಂಜಿ ನೀರು ಅವಡು ನೀರಿಜ್ಜಿ ಎಂಕಲ್ಲಿಗೆ ನೀರ ದೂರ ಅವ್ರದ್ದು ಕಣ್ಪಿನ ಅಮ್ಮ ನೀರು ಒಂಜಿ ಎಡ ಕಣ್ಣು ಒಂದು ಚೂರು ಚೂರು ತೋಜೊಂದುಂಡು ಕಣ್ಣು ಒಂಜಿ ಟ್ರೀಟ್ಮೆಂಟ್ ಮಲ್ತೇಡ ಕಣ್ಣೊಂಜಿ ತೋಜು ನಮಗೆ ಒಂದು ಚಿಕ್ಕ ಮನೆ ಕಟ್ಟಿಕೊಡಿ ಅಂತ ಹ್ಯುಮ್ಯಾನಿಟಿ ಸಂಸ್ಥೆಗೆ ಗೀತರವರು ವಿನಂತಿಸಿದಾಗ ಇವತ್ತು ಬೆಳಿಗ್ಗೆ ನಾನು ಅವರ ಮನೆಗೆ ಭೇಟಿ ಕೊಟ್ಟು ಪರಿಸ್ಥಿತಿಯನ್ನು ಅರಿಯಲು ಪ್ರಯತ್ನಿಸಿದೆ. ಕಳೆದ 20 ವರ್ಷದಿಂದ ಅದೇ ಜಾಗದಲ್ಲಿ ಅವರು ಸರ್ಕಾರಿ ಜಾಗದಲ್ಲಿ ವಾಸವಿದ್ದರು. ಆ ಜಾಗ ಅವರ ಹೆಸರಲ್ಲಿಲ್ಲ. ಆ ಜಾಗ ಹೆಸರಲ್ಲಿ ಇಲ್ಲದ ಕಾರಣ ಹ್ಯುಮ್ಯಾನಿಟಿ ಸಂಸ್ಥೆ ವತಿಯಿಂದ ಏನು ಅವರಿಗೆ ಸಹಾಯ ಮಾಡಲು ಮನೆ ಕಟ್ಟುವ ವಿಷಯದಲ್ಲಿ ಸಹಾಯ ಮಾಡಲು ನಮಗೆ ಸಾಧ್ಯವಿಲ್ಲ. ಒಂದು ವೇಳೆ ಸರ್ಕಾರದ ವತಿಯಿಂದ ಆ ಜಾಗ ಆ ಕುಟುಂಬದ ಹೆಸರಲ್ಲಿ ದೊರೆತರೆ ಹ್ಯುಮ್ಯಾನಿಟಿ ಸಂಸ್ಥೆಯಿಂದ ಏನಾದರೂ ಪುಟ್ಟ ಸಹಾಯ ಮಾಡಲು ನಾವು ಯೋಚನೆ ಮಾಡಿ ಸ್ಥಳೀಯ ಪಂಚಾಯತ್ ಮೆಂಬರ್ ಆ ವಾರ್ಡಿಗೆ ಸಂಬಂಧಪಟ್ಟ ಶ್ರೀ ಪೌಸ್ತಿನ್ ಡಿಸೂಜರವರಿಗೆ ನಾನು ಸಂಪರ್ಕ ಮಾಡಿದೆ. ಪೌಸ್ತಿನ್ ಡಿಸೂಜರವರು ಒಬ್ಬ ಸಮಾಜ ಸೇವಕರಾಗಿ ಗುರುತಿಸಿಕೊಂಡಿದ್ದಾರೆ. ಹಲವು ಅಸಹಾಯಕರಿಗೆ ಅವರು ಸಹಾಯಸ್ಥವನ್ನು ಈಗಾಗಲೇ ಚಾಚಿದ್ದಾರೆ. ಸೊ ಅವರು ನಮ್ಮ ಕರೆಗೆ ಹೋಗ್ಕೊಟ್ಟು ನಮ್ಮ ಆಫೀಸಿಗೆ ಬಂದಿದ್ದಾರೆ. ಪೌಸ್ತಿನ್ ಅವರೇ, ತಮಗೆ ಮೊದಲನೇದಾಗಿ ಸ್ವಾಗತ ಹೇಳ್ತೇನೆ. ಆ ಕುಟುಂಬದ ಬಗ್ಗೆ ತಾವು ವಿವರಿಸಬೇಕಾಗಿ ಕೂಡ ವಿನಂತಿಸುತ್ತೇನೆ. ಶ್ರೀಮತಿ ಗೀತಾ ನಲ್ಕೆ ಅವರು ನನ್ನ ವಾರ್ಡಿನ ಸದಸ್ಯೆಯಾಗಿದ್ದು ಕಳೆದ 20 ವರ್ಷದಿಂದ ಸರಕಾರಿ ಸ್ಥಳದಲ್ಲಿ ಮನೆ ಕಟ್ಟಿ ಚಿಕ್ಕ ಗುಡಿಸಲಿನಲ್ಲಿ ವಾಸವಾಗಿದ್ದಾರೆ. ಎರಡು ಗಂಡು ಮಕ್ಕಳೊಂದಿಗೆ ಅವರು ವಾಸವಾಗಿದ್ದಾರೆ. ಹಾಗೆ ಈ ಮನೆಯು ತುಂಬ ಶಿಥಿಲವಾಗಿದ್ದ ಕಾರಣ
ಅವರಿಗೆ ಮನೆ ಕಟ್ಟಲು ಕೂಡ ಆಗಲಿಕ್ಕೆ ಇರಲಿಲ್ಲ. ಅದು ಜಾಗ ಸರಕಾರಿ ಇದ್ದು ಆದ್ದರಿಂದ ಅವರಿಗೆ ಸರ್ಕಾರದಿಂದ ಸಿಗುವ ಯಾವುದೇ ಸವಲತ್ತುಗಳು ಸಿಗುವುದಿಲ್ಲ. ಕಳೆದ 20 ವರ್ಷದ ಮುಂಚೆ ಅಕ್ರಮ ಸಕ್ರಮಕ್ಕೆ ಅರ್ಜಿ ಸಲ್ಲಿಸಿದ್ದು ಅದು ಕಾರಣಾಂತರದಿಂದ ಅದು ತಿರಸ್ಕೃತಗೊಂಡಿದ್ದರಿಂದ ಈಗ ಪುನಃ ಸರ್ಕಾರದ ಹೊಸ ನೀತಿಯಂತೆ 94C ಅರ್ಜಿ ಕೊಡಲು ಬಾಕಿ ಉಂಟು. ಶ್ರೀಮತಿ ಗೀತಾ ನಲ್ಕೆ ಅವರಿಗೆ ನನ್ನಿಂದ ಸಹಾಯ ಆಗುವಷ್ಟು ನಾನು ಅವರಿಗೆ ಜಾಗ ಅವರ ಹೆಸರಲ್ಲಿ ಆಗುವ ಹಾಗೆ ನಾನು ಪ್ರಯತ್ನಿಸ್ತೇನೆ. ಅವರನ್ನು ಕಾರ್ಕಳ ತಾಲೂಕಾಫೀಸ್ಗೆ ಕರ್ಕೊಂಡೋಗಿ 94C ಅರ್ಜಿ ದಾಖಲಿಸಿ ಮುಂದಿನ ಎಲ್ಲ ಹಂತದ ಕೆಲಸ ಆಗುವವರೆಗೂ ನಾನು ಅವರಿಗೆ ಸಹಾಯ ನೀಡುತ್ತೇನೆಂದು ಈ ಮೂಲಕ ನಾನು ಹ್ಯೂಮಾನಿಟಿ ಸಂಸ್ಥೆಗೆ ನಾನು ಭರವಸೆಯನ್ನು ನೀಡುತ್ತೇನೆ. ಆ ವಾರ್ಡಿನ ಚುನಾಯಿತ ಪಂಚಾಯತ್ ಮೆಂಬರ್ ಶ್ರೀ ಪೌಸ್ತಿನ್ ಡಿಸೋಜರವರು ಹೇಳಿದ ಹಾಗೆ 1 ವರ್ಷದ ಒಳಗೆ ಆ ನಿವೇಶನ ಅವರ ಹೆಸರಲ್ಲಿ ಆದರೆ ಹ್ಯುಮ್ಯಾನಿಟಿ ಸಂಸ್ಥೆ ಖಂಡಿತವಾಗಿ ಆ ಕುಟುಂಬಕ್ಕೆ ಮನೆ ಕಟ್ಟಲು ಪುಟ್ಟ ಸಹಕಾರ ನೀಡಲಿದೆ. ಆ ಬಡ ಕುಟುಂಬದ ವತಿಯಿಂದ ನಾವು ಸಂಬಂಧಪಟ್ಟ ಪಂಚಾಯತ್ ಮೆಂಬರ್ ಅವರಿಗೆ ವಿನಂತಿಸಿದಾಗ ತಾವು ಇಲ್ಲಿಗೆ ಬಂದು ತಮ್ಮ ಅಮೂಲ್ಯ ಸಮಯವನ್ನು ನಮಗೆ ನೀಡಿ ಆ ಕುಟುಂಬಕ್ಕೆ ಮತ್ತು ನಮಗೆ ಕೂಡ ಭರವಸೆ ನೀಡಿದ್ದಕ್ಕೆ ತಮಗೂ ಕೂಡ ನಾವು ಧನ್ಯವಾದವನ್ನು ಸಮರ್ಪಿಸುತ್ತೇವೆ. ಮುಂದಿನ ದಿನಗಳಲ್ಲಿ ಇವರ ದಾಖಲೆಗಳನ್ನು ಪರಿಶೀಲಿಸಿ ಮಗದೊಮ್ಮೆ ಸಹಾಯಸ್ತ ಚಾಚುವ ಭರವಸೆ ನೀಡಿ ಸದ್ಯಕ್ಕೆ ಈ ಕುಟುಂಬಕ್ಕೆ ಹ್ಯುಮ್ಯಾನಿಟಿ ಸಂಸ್ಥೆ ವತಿಯಿಂದ ರೂಪಾಯಿ 25,000 ಹಸ್ತಾಂತರಿಸಲಾಗಿದೆ.